ಸೊ ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕರ್ನಾಟಕದಲ್ಲೂ ಕೂಡ ಹರಿಪ್ರಸಾದ್ ಅವರೇ ಕಾಂಗ್ರೆಸ್ನ ಒಂದು ದೊಡ್ಡ ಗೊಂದಲದ ಗೂಡಾಗಿದೆ ತಮ್ಮ ಗಮನಕ್ಕೂ ಕೂಡ ಬಂದಿದೆ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಈಗ ಜಾತಿ ಆಧಾರದ ಮೇಲೆ ಕೆ ಪಿ ಸಿ ಸಿ ಅಧ್ಯಕ್ಷರನ್ನು ಮಾಡಬೇಕು ಅಂತ ಹೇಳಿ ಏನು ನಡೀತಾ ಇದೆ ಕಾಂಗ್ರೆಸ್ಸಲ್ಲಿ ಈಗ ಅದೊಂದು ರೋಗ ಅಂತ ಹೇಳಿದ್ರೆ ತಪ್ಪಾಗಲಾರದು ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಜಾತಿ ಧರ್ಮ ಎಲ್ಲವೂ ಸಹ ಒಂದೇ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದಲ್ಲಿ ನಾವು ಸರ್ವ ಧರ್ಮ ಸಮಭಾವ ಏನು ಮಹಾತ್ಮ ಗಾಂಧಿಯವರು ಹೇಳಿರ್ತಕ್ಕಂಥ ವಿಚಾರದಲ್ಲಿ ಎಲ್ಲರೂ ಸಹ ಸಮಾನರು ಆ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಈಗ ನಿಮ್ಮ ಸಮುದಾಯ ನಿಮ್ಮ ನಿಮ್ಮ ಪಕ್ಷದಿಂದಲೇ ಲಿಂಗಾಯತ ಸಮುದಾಯಕ್ಕೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಕೊಡಿ ಅಂತ ದೆಹಲಿಗೆ ಬರ್ತಾ ಇದ್ದಾರೆ ಬಾರಿ ಕಾರಣ ಕಾರಣ ಭಾರತೀಯ ಜನತಾ ಪಾರ್ಟಿನಲ್ಲಿ ಒಂದು ವ್ಯವಸ್ಥಿತವಾಗಿ ನಡೀತಾ ಇದೆ ನೋಡಿ ಒಂದು ಸಮುದಾಯದವರಿಲ್ಲ ಅಂದರೆ ಈ ಪಕ್ಷವೇ ಇಲ್ಲ ಅಂಥೇಳಿ ಅದು ಭಾಳ ದೊಡ್ಡ ಆರ್ಭಟ ನಡೆದಿದೆ ಅದರ ಅನುಗುಣವಾಗಿ ಏನು ಆ ಆ ಸಮುದಾಯದ ನಾಯಕರಿದ್ದಾರೆ ಅವ್ರು ಹೇಳಿದಾಗೆ ಮುಖ್ಯಮಂತ್ರಿಗಳ ಬದಲಾವಣೆಗಳಾಗಿದೆ ಮುಖ್ಯಮಂತ್ರಿಗಳ ನೇಮಕಗಳಾಗಿದೆ ಆದ್ದರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಇರೋರಿಗೂ ಸಹ ಒಂದು ಅನಿಸಿಕೆ ಈ ಈ ಸಮುದಾಯದವರೆಲ್ಲ ಆ ಕಡೆ ಹೋಗ್ಬಿಡ್ತಾರೆ ಆದ್ದರಿಂದ ನಾವೇನಾದರೂ ಮಾಡಬೇಕು ಅಂತಂಥೇಳಿ ಜಾತಿ ಆಧಾರದ ಮೇಲೆ ಕೇಳ್ತಾ ಇಲ್ಲ ಅದು ಏನು ತಾವು ಹೇಳ್ತಾ ಇದ್ದೀರಾ ಆ ನಾಯಕರೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ಮೂವತ್ತೈದು ನಲವತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಮಾಡಿದ್ದಾರೆ ನಮಗೊಂದು ಅವಕಾಶ ಸಿಗಲಿ ಅಂತ ಕೇಳಿದ್ದಾರೆ ಪರಮೇಶ್ವರ್ ಅವರನ್ನು ಬದಲಾಯಿಸಿ ಶಾಮನೂರು ಶಿವಶಂಕರಪ್ಪ ಕೊಡಿ ಅನ್ನುವ ನೇರ ಬೇಡಿಕೆ ಇಟ್ಟಿದ್ದಾರೆ ನಿಮ್ಮ ಮುಂದೆ ಈಗ ಯಾರನ್ನಾದರೂ ಬದಲಾವಣೆ ಮಾಡಿ ನೇಮಕ ಮಾಡತಕ್ಕಂಥದ್ದು ಅದು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಸೋನಿಯಾ ಗಾಂಧಿಯವರ ಅವರ ಕೈಯಲ್ಲಿರ್ತಕ್ಕಂಥದ್ದು ಇವ್ರಿಗೇನಾದರೂ ಆ ಥರ ಅನಿಸಿಕೆಗಳಿದ್ದರೆ ಅದನ್ನು ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡಿ ಅಲ್ಲಿ ಹೇಳಿದಾಗ ಅವ್ರಿಗೆ ತಕ್ಕದಾದ ಉತ್ತರ ಸಿಗುತ್ತೆ ಅದರಿಂದ ಸಾರ್ವಜನಿಕವಾಗಿ ಇದನ್ನು ಚರ್ಚೆ ಮಾಡ್ತಕ್ಕಂಥದ್ದು ತಪ್ಪಾಗುತ್ತೆ ಹಾಗಾದರೆ ಕಾಂಗ್ರೆಸ್ ಪಕ್ಷದಲ್ಲಿ ಮುಂದಿನ ಚುನಾವಣೆಯನ್ನು ಇಟ್ಕೊಂಡು ಈ ರೀತಿ ಬೆಳವಣಿಗೆಗಳು ನಡೀತಾ ಇರೋದು ಜೊತೆಗೆ ಕಾಂಗ್ರೆಸ್ ಪಕ್ಷ ಕೂಡ ಹೇಳುತ್ತೆ ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದವರಿಗೆ ಸೇರಿದ ಪಕ್ಷ ಅಂತೇಳಿ ಆದರೆ ಅಲ್ಲೂ ಕೂಡ ಜಾತಿ ಮೇಲಾಟ ನಡೀತಾ ಇದೆ ನಾನು ಇದಕ್ಕೋಸ್ಕರ ನಾನು ಹೇಳಿದೆ ಕಾಂಗ್ರೆಸ್ ಪಕ್ಷನೇ ಯಾವುದಾದ್ರೂ ಒಂದು ಜಾತಿ ಅಥವಾ ಒಂದು ಧರ್ಮಕ್ಕೆ ಅಥವಾ ಒಂದು ವರ್ಗಕ್ಕೆ ಸ್ಥಿಮಿತಗೊಳಿಸೋದು ಭಾರಿ ತಪ್ಪಾಗುತ್ತೆ ತಮ್ಮ ವೇದಿಕೆಯಲ್ಲಿ ಇವತ್ತೇನು ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕಚ್ನಿಂದ ಕೊಹಿಮಾದವ್ರಿಗೂ ಏನಾದರೂ ಪ್ರತಿ ಹಳ್ಳಿಯಲ್ಲೂ ಸಹ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇದ್ದಾರೆ ಅಂತ ಹೇಳಿದ್ರೆ ಇದು ಒಂದು ಉದಾಹರಣೆ ನಿಮಗೆ ಇಲ್ಲಿ ಎಲ್ಲ ಧರ್ಮದವರು ಜಾತಿಯವರು ಪ್ರಾಂತದವರು ಭಾಷೆಯವರು ನಾವು ಸಮಾನವಾಗಿ ಕಾಣ್ತಕ್ಕಂಥವ್ರು ಆದ್ರಿಂದನೇ ಎಷ್ಟೊಂದು ಭಾರಿ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಇರತಕ್ಕಂಥದ್ದು ಕೆಲವು ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳು ಅನಿಸುತ್ತೆ ಅದು ಕೆಲವು ಜಾಗದಲ್ಲಿ ಅವರು ಇನ್ನೂ ಅಕೌಂಟ್ ಓಪನ್ ಮಾಡಿಲ್ಲ ಅಲ್ಲ ನಿಮ್ಮ ಪಕ್ಷದಲ್ಲೇ ಕೂಡ ಪಕ್ಷದ ವೇದಿಕೆ ಯಾವುದೇ ಚರ್ಚೆ ಮಾಡದೆ ಜಾತಿ ಆಧಾರಿತವಾಗಿ ಹುದ್ದೆ ಬಹಿರಂಗವಾಗಿ ಕೇಳ್ತಾ ಇದ್ದಾರೆ ಎಲ್ಲರದು ತಪ್ಪಾಗಿದೆ ಅದು ಏನು ನಾವು ಬಹಿರಂಗವಾಗಿ ನಾವು ಮಾತಾಡಬಾರ್ದಾಗಿತ್ತು ಅದು ಮಾತಾಡಿದ್ದಾರೆ ಅದನ್ನು ನಿಲ್ಲಿಸಿ ಪಕ್ಷದ ವೇದಿಕೆಯಲ್ಲಿ ಮಾತಾಡ್ತಕ್ಕಂಥದ್ದು ಮತ್ತು ಪಕ್ಷದ ಉಸ್ತುವಾರಿ ವಹಿಸಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಗಳಾಗಲಿ ಅಥವಾ ಇನ್ಚಾರ್ಜ್ ಇರ್ತಾರೆ ಅವ್ರನ್ನ ವರ್ಕಿಂಗ್ ಕಮಿಟಿ ಸದಸ್ಯರು ಈಗಾಗಲೇ ಎನ್ಸಿ ಪಕ್ಷ ಬಿಡೋರಿಗೆ ನಾವು ಹೇಳ್ಬೋದು ನೋಡಿ ಈ ಪಕ್ಷನ ಬಿಟ್ಟು ಹೋಗ್ಬೇಡಿ ನಮ್ಮ ಜೊತೆ ಕೆಲಸ ಮಾಡಿ ಅಂತ ಒಂದು ಹೇಳ್ಬೋದು ವಿನಃ ಅವ್ರು ಬಿಟ್ಟು ಹೋಗ್ತೀವಿ ಅಂತ ಹೇಳಿ ಮನಸ್ಸು ಮಾಡದೆ ನಾವು ಅವ್ರು ತಡಿ ತಡಿಲಿಕ್ಕೆ ಆಗೋದಿಲ್ಲ ಆದಷ್ಟು ಈ ದೇಶದ ಮತ್ತು ರಾಜ್ಯದ ಹಿತದೃಷ್ಟಿಯನ್ನು ಕಾಪಾಡಲಿಕ್ಕೋಸ್ಕರ ಎಲ್ಲರೂ ಒಂದಾಗಿ ಪಕ್ಷವನ್ನು ಬಲಪಡಿಸಬೇಕು ಅನ್ನೋದನ್ನು ನಮ್ಮ ನಾವೆಲ್ಲರೂ ಸಹ ಆಶಿಸ್ತೀವಿ ಆದರೆ ಪಕ್ಷ ಚುನಾವಣೆ ಹತ್ರ ಬರ್ತಾ ಇದ್ದ ಹಾಗೆ ದೊಡ್ಡ ಗೊಂದಲದ ಕೂಡ ಆಗಿದೆ ಗುಂಪುಗಾರಿಕೆ ಜಾಸ್ತಿ ಆಗಿದೆ ಅನೇಕ ಗುಂಪುಗಳು ಇದೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಕರ್ನಾಟಕದಲ್ಲಿ ಬಹಿರಂಗವಾಗಿ ಕಾಣಿಸ್ಕೊತಾ ಇದೆ ಎಲ್ಲ ಗುಂಪುಗಳು ಕೂಡ ನೋಡಿ ಕಾಂಗ್ರೆಸ್ ಪಕ್ಷ ಭಾಳ ಹಳೆಯ ಪಕ್ಷ ಈ ರಾಷ್ಟ್ರದಲ್ಲಿ ಭಾಳ ವರ್ಷಗಳಿಂದ ಈ ರಾಷ್ಟ್ರದಲ್ಲಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇದರಲ್ಲಿ ಭಾಳ ಸಾಕಷ್ಟು ಗುಂಪುಗಳಿದೆ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಎಲ್ಲ ಗುಂಪು ಸಹ ಸೋನಿಯಾ ಗಾಂಧಿ ಅವರು ಏನು ತೀರ್ಮಾನ ತೆಗೆದುಕೊಳ್ತಾರೆ ಅಂತಿಮವಾದ ತೀರ್ಮಾನಕ್ಕೆ ಬೆಲೆ ಕೊಟ್ಟು ಅದನ್ನು ಅದರ ಅದರ ಪರವಾಗಿ ಹೋಗ್ತಾರೆ ಈಗಾಗಲೇ ಬಹುಶಃ ಕಾಂಗ್ರೆಸ್ ಪ್ರದೇಶ ಕಾಂಗ್ರೆಸ್ ಸಮಿತಿ ಏನು ತೀರ್ಮಾನ ಮಾಡಿದೆ ಕಾಂಗ್ರೆಸ್ನಲ್ಲಿರೋರು ಅಂತ ಹೇಳಿದರೆ ಮುಂದಿನ ಸರ್ಕಾರ ಕಾಂಗ್ರೆಸ್ ಪಕ್ಷದ್ದೇ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋವರೆಗೂ ಕೂಡ ಚರ್ಚೆ ನಡೀತಾ ಇದೆ ನಿಮ್ಮ ಪಕ್ಷದಲ್ಲಿ ನೋಡಿ ಮುಗ್ ಮುಂದಿನ ಮುಖ್ಯಮಂತ್ರಿ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಅವರು ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಅದು ಗೆದ್ದು ಬಂದಂಥ ಶಾಸಕರು ಕಾಂಗ್ರೆಸ್ ಅಧ್ಯಕ್ಷರಾದ ಸೋನಿಯಾ ಗಾಂಧಿ ಅವ್ರ ಜೊತೆ ಚರ್ಚೆ ಮಾಡಿ ಕಾಂಗ್ರೆಸ್ ಪಕ್ಷದ ನಾಯಕರನ್ನು ಆರಿಸ್ತಾರೆ ಅದರಿಂದ ಕನಸು ಕಾಣೋದ್ರಲ್ಲಿ ಏನು ತಪ್ಪಿಲ್ಲ ಆದರೆ ಅಗಲ್ಸ್ ಅಗಲ ಕನಸು ಕಾಣೋದು ತಪ್ಪಾಗುತ್ತೆ ಹಾಗಾದ್ರೆ ಯಾರಿಗೆ ಹೇಳ್ತಾ ಇದ್ರಿ ಇದನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಾದರೂ ಇರೋದು ಬಹಳಷ್ಟು ಜನ ಬಹಳಷ್ಟು ಜನ ಕನಸು ಕಾಣೋದು ಸಹಜ ಯಾರೂ ಸಹ ಅಗಲು ಕನಸು ಕಾಣೋದು ಬೇಕಾಗಿಲ್ಲ ಭಾರತೀಯ ಜನತಾ ಪಾರ್ಟಿಯ ಏನು ಒಂದು ದುರ್ವ್ಯವಹಾರಗಳಿದೆ ಅದರ ವಿರುದ್ಧ ಹೋರಾಟ ಮಾಡಿ ಜನಸಾಮಾನ್ಯರ ಸಂಕಷ್ಟಗಳ ಪರ ನಿಂತು ನಾವು ಚುನಾವಣೆಗೆ ಬಂದ ನಂತರ ಇವೆಲ್ಲ ಮಾತುಕತೆ ಈ ರೀತಿ ಗೊಂದಲದ ಕೂಡ ಮತ್ತು ಜಾತಿ ಆಧಾರಿತವಾಗಿ ಪಕ್ಷದ ಹುದ್ದೆಯನ್ನು ಕೇಳ್ತಾ ಇರೋರು ತಾವೇನು ಹೇಳ್ತೀರಿ ಏನು ಹೇಳ್ಕಳಿಸಿದ್ರು ಅವರಿಗೆ ಜಾತಿ ಆಧಾರದ ಮೇಲೆ ಯಾವತ್ತೂ ಸಹ ಜಾತಿ ಧರ್ಮದ ಆಧಾರದ ಮೇಲೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಸಹ ತೀರ್ಮಾನ ತೆಗೆದುಕೊಳ್ಳೋದಿಲ್ಲ ಇಲ್ಲೆಲ್ಲರೂ ಸಹ ಸಮಾನರು ಯಾರ ಕೈಲಿ ಶಕ್ತಿ ಇದೆ ಅವ್ರಿಗೆ ಒಂದು ಅವಕಾಶ ಕೊಡ್ತಕ್ಕಂಥದ್ದನ್ನು ಕಾಂಗ್ರೆಸ್ ಪಕ್ಷ ಸದಾ ಮಾಡ್ಕೊಂಡು ಬಂದಿದೆ ಈ ಈ ರಾಜ್ಯದಲ್ಲಿರ್ತಕ್ಕಂಥ ರಾಷ್ಟ್ರದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆಯಲ್ಲಿ ಕೆಲವು ಸಂದರ್ಭದಲ್ಲಿ ಈ ಗೊಜಲಿಗೆ ನಾವು ಸಿಕ್ಕಾಕೊಳ್ತೀವಿ ಅದರಿಂದ ಬಿಟ್ಟು ಬರೋದು ಭಾಳ ಅನೇಕ ಸಮಸ್ಯೆಗಳನ್ನು ಸಮರ್ಥವಾಗಿ ಕರ್ನಾಟಕ ಕಾಂಗ್ರೆಸ್ ಜನರ ಮುಂದೆ ಇಡೋದಕ್ಕೆ ವಿಫಲವಾಗಿದೆ ತಮ್ ಹಾಗನ್ಸಲ್ವಾ ಒಪ್ಕೊಳ್ತೇನೆ ಇನ್ನೂ ನಾವು ಹೆಚ್ಚಿನ ಕೆಲಸ ಮಾಡಬೇಕಾಗಿತ್ತು ಎಲ್ಲಾ ಸಮಸ್ಯೆಗಳಲ್ಲಿ ನಲುಗು ಹೋಗಿ ಆಡಳಿತ ಪಕ್ಷವನ್ನು ಸಮರ್ಥವಾಗಿ ಎದುರಿಸೋದ್ರಲ್ಲಿ ವಿಫಲವಾಗಿದೆ ಅನ್ನೋದನ್ನು ತಾವು ಒಪ್ಕೋತಾ ಇದೀವಿ ಜನರ ಅನಿಸಿಕೆಗಳಿಗೆ ಸರಿಯಾದ ರೀತಿಯಲ್ಲಿ ನಾವು ಸ್ಪಂದಿಸ ಆಗ್ಲಿಲ್ಲ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಸ್ಪಂದಿಸ್ತೀವಿ ಹಾಗಾದ್ರೆ ಸದನದ ಒಳಗೆ ಮತ್ತು ಹೊರಗೆ ಕಾಂಗ್ರೆಸ್ ಪಕ್ಷ ಸಮರ್ಥವಾಗಿ ಆಡಳಿತ ಪಕ್ಷವನ್ನು ಎದುರಿಸಿಲ್ಲ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇಲ್ಲ ಜನರ ಜನರ ಮನಸ್ಸಿಗೆ ಸ್ಪಂದಿಸ್ತಕ್ಕ ಸ್ಪಂದಿಸ್ತಕ್ಕಂಥ ಲೆವೆಲಲ್ಲಿ ನಾವು ಮಾಡಿಲ್ಲ ಅನ್ನೋದು ಅನಿಸಿಕೆ ಏನ್ ಮಾಡಬೇಕಿತ್ತು ತಮ್ಮ ಪ್ರಕಾರ ಹಾಗಾದ್ರೆ ಇನ್ನು ಹೆಚ್ಚಿನ ಜನಗಳ ಸಮಸ್ಯೆಗಳೇನಿದೆ ಅದನ್ನು ಇನ್ನೂ ಹೆಚ್ಚಿನ ರೀತಿಯಾಗಿ ಅದನ್ನು ತೆಗೆದುಕೊಂಡು ಅದರ ಬಗ್ಗೆ ಹೋರಾಟ ಮಾಡಬೇಕಾಗಿತ್ತು ಅದು ಉತ್ತರ ಭಾರತೀಯ ಅದು ನಾರ್ತ್ ಈಸ್ಟ್ ಅಲ್ಲಿ ತಮ್ಮಲ್ಲಿ ನಡೀತಾ ಇರೋದು ಈಗಿನ ಹೋರಾಟ ಮುಂದಿನ ಚುನಾವಣೆಗೆ ಟಿಕೆಟ್ ಯಾರು ಹುದ್ದೆ ಅಲಂಕರಿಸಬೇಕು ಮುಖ್ಯಮಂತ್ರಿ ಹೋರಾಟ ನಡೀತಾ ಇದೆ ಸಮರ್ಥವಾಗಿ ರಾಜ್ಯದ ಜನರ ಪರವಾಗಿ ಕೆಲಸ ಮಾಡ್ತಾ ಇಲ್ಲ ಕೆಲವು ಸಮಸ್ಯೆ ಕೆಲವು ಸಮಸ್ಯೆಗಳನ್ನ ತೆಗೆದುಕೊಂಡು ಹೋರಾಟ ಮಾಡಿದ್ದಾರೆ ಇನ್ನು ತೀವ್ರವಾಗಿ ಮಾಡಬೇಕಾಗಿದೆ ಯಾಕಂದ್ರೆ ಈಶಾನ್ಯ ಪ್ರದೇಶದಲ್ಲಿ ಇರತಕ್ಕಂಥ ಮಕ್ಕಳೆಲ್ಲ ಬೆಂಗಳೂರು ಬಿಟ್ಟು ಹೋದಾಗ ಇದೆಲ್ಲರಿಗೂ ಸಹ ಅವಮಾನಕರವಾದ ವಿಚಾರವೇ ವಿಚಾರವೇ ಯಾಕಂದ್ರೆ ಬೆಂಗಳೂರು ನಗರ ಒನ್ ಆಫ್ ದ ಬೆಸ್ಟ್ ಕಾಸ್ಮೋಪಾಲಿಟನ್ ಸಿಟಿ ಇನ್ ದ ವರ್ಲ್ಡ್ ಅಂತ ಶಾಂತಿ ಪ್ರಿಯರು ಮತ್ತು ಭಾವನಾತ್ಮ ಆಗಿರ್ತಕ್ಕಂಥ ಭಾವನಾತ್ಮಕವಾಗಿರ್ತಕ್ಕಂಥ ಈ ನಗರದಲ್ಲಿ ಆಗಿರ್ತಕ್ಕಂಥ ಘಟನೆಗಳನ್ನ ನೋಡಿದ್ರೆ ನಾವು ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಮಧ್ಯೆ ಹೋಗಿ ನಾವೆಲ್ಲ ಇದ್ದೀವಿ ಧೈರ್ಯವಾಗಿ ನೀವು ಬೆಂಗಳೂರಲ್ಲಿ ಇರಿ ಅಂತ ಹೇಳ್ಬೇಕಾಯ್ತು ಅದು ಸ್ವಲ್ಪ ನಾವೆಲ್ಲೋ ಮಾಡ್ತೀವಿ ಎಲ್ಲ ಕಾಂಗ್ರೆಸ್ ಅವರು ಕಾರಣರು ಯಾಕಂದರೆ ಕೇವಲ ಅಧ್ಯಕ್ಷರೇ ಕಾರಣರು ಅಂತ ಹೇಳೋಕ್ಕಾಗೋದಿಲ್ಲ ಎಲ್ಲ ಕಾಂಗ್ರೆಸ್ ಪಕ್ಷದವರು ಸಹ ನಾವು ಮುಂದೆ ನಿಲ್ಲಬೇಕಾಗಿತ್ತು ಯಾವುದೋ ರೈಟ್ ಟು ಎಜುಕೇಷನಲ್ಲಿ ಮಕ್ಕಳ ತಲೆ ಕೂದಲು ಭೇದ ಭಾವವನ್ನು ತೋರಿಸ್ಲಿಕ್ಕೆ ತಲೆ ಕೂದಲು ಕಟ್ ಮಾಡ್ತಾರೆ ಅದ್ರ ಬಗ್ಗೆ ನಾವು ಮಾತಾಡೋದಿಲ್ಲ ಇವೆಲ್ಲ ಜನರಿಗೆ ಮುಟ್ತಕ್ಕಂಥ ಸಮಸ್ಯೆಗಳು ಆದ್ದರಿಂದ ಇಂಥ ವಿಚಾರಗಳನ್ನು ತೆಗೆದುಕೊಂಡು ನಾವು ತೀವ್ರವಾದ ಹೋರಾಟವನ್ನು ಮಾಡಬೇಕು ಯಾಕಂದರೆ ಪ ನಮ್ಮ ಪಕ್ಷದ ಅಜೆಂಡಾ ಬೇರೆ ಭಾರತೀಯ ಜನತಾ ಪಾರ್ಟಿಯ ಅಜೆಂಡಾ ಬೇರೆ ಭಾರತೀಯ ಜನತಾ ಪಾರ್ಟಿಯ ಪೊಲಿಟಿಕಲ್ ಅಜೆಂಡಾ ಬೇರೆ ನಮ್ಮ ಅಜೆಂಡಾ ಬೇರೆ ರೈಟ್ ಸರ್ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ ಅದಕ್ಕೆ ಮೊದಲು ಮತ್ತೊಂದು ಬ್ರೇಕ್